ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಸಾವಯವ ಗೊಬ್ಬರದ ಅನುಕೂಲತೆಗಳು ನಾನು ಆಲ್ರೆಡಿ ಆಗಲೇ ಸಾವಯವ ಗೊಬ್ ಸಾವಯವ ಗೊಬ್ಬರದ ಪ್ರಬಂಧ ಮಾಡಿದ್ದೇನೆ ಈಗ ಸಾವಯವ ಗೊಬ್ಬರದ ಅನುಕೂಲತೆಗಳು ಅನುಕೂಲತೆಗಳ ಬಗ್ಗೆ ಬೇಕು ಅಂತ ನನಗೆ ಕಮೆಂಟ್ ಬಂತು ಅದರ ಸಲುವಾಗಿ ಈಗ ನಾನು ಸಾವಯವ ಗೊಬ್ಬರದ ಅನುಕೂಲತೆಗಳ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ ಅನುಕೂಲತೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಇದು ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆ ಸ್ಟಾರ್ಟ್ ಮಾಡೋಣ ಸಾವಯವ ಗೊಬ್ಬರಗಳನ್ನು ರಸಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ ಸಾವಯ ಗೊಬ್ಬರಗಳನ್ನು ರಸಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ ಸಾವಯವ ಗೊಬ್ಬರದ ಅಮೂಲ್ಯತೆ ಏನೆಂದರೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ ಇದು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ ಅಂದರೆ ಸಾವಯವ ಗೊಬ್ಬರವನ್ನು ನಾವು ಮಣ್ಣಿನಲ್ಲಿ ಹಾಕುವುದರಿಂದ ಮಣ್ಣಿಗೆ ಒಂದು ಪೋಷಕಾಂಶ ಬೆಳೆಯುತ್ತದೆ ಮತ್ತು ರಂಧ್ರಯುಕ್ತವಾಗಿ ಮತ್ತು ನೀರನ್ನು ಹಿಡಿದುಕೊಳ್ಳುವ ಹಿಡಿದುಕೊಳ್ಳುವ ಸಾಮರ್ಥ್ಯ ಕೂಡ ಬೆಳೆಯುತ್ತದೆ ಮಣ್ಣಿಗೆ ಇದರಿಂದಾಗಿ ಅನಿಲಗಳ ವಿನಿಮಯವು ಸುಲಭವಾಗುತ್ತದೆ ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ ಸಾವಯವ ಗೊಬ್ಬರವು ಸಾಕಷ್ಟು ಯುಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ಸಾವಯ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದೆ ಸಾವಯವ ಗೊಬ್ಬರವು ಮಣ್ಣಿನ ಪೋಷಕಾಂಶಗಳನ್ನು ಒದಗಿಸುತ್ತದೆ ಸಾವಯವ ಗೊಬ್ಬರದ ಅನುಕೂಲತೆಗಳು ಇವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಸಾವಯವ ಗೊಬ್ಬರ ಎಂದರೇನು ಅದರ ಅರ್ಥ ಏನು ಅದನ್ನು ಹೇಗೆ ತಯಾರು ಮಾಡುತ್ತಾರೆ ಅದರ ಪ್ರಬಂಧ ಬೇಕಿದ್ದರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋಗಿ ಸಾವಯವ ಗೊಬ್ಬರ ಪ್ರಬಂಧ ಎಂದು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್